ಅರುವತ್ತೊಂದನೇ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಈ ಹಂತದಲ್ಲಿ ಮುಗಿತಾ ಇದೆ। ಮುಂದಿನ 8ನೇ ತಾರೀಕಿನಿಂದ ಚಿಕ್ಕಮಗಳೂರಿನಿಂದ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮುಂದಿನ ಹಂತದ ಒಂದು ಪ್ರಚಾರ ಚಿಕ್ಕಮಗಳೂರಿನಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ। ಅರುವತ್ತೊಂದನೆಯ ಈ ಒಂದು ರಥಯಾತ್ರೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಹೈದರಾಬಾದ್ ಕರ್ನಾಟಕದ ಬಿದರು ಕಲಬುರ್ಗಿ ರಾಯಚೋರು कोप्पड़ा बल्लारी जिले प्रवास बीजापुर 7 विधानसभा क्षेत्र रथयात्रे प्रवास आगे पुनः 8 तारीख प्रारंभ आगता प्रवास बेळगावी हावेरी इवरु जनरिगे प्रतिनित्य बेकागिरुव लॉन्ड्री बिजनेस शुरु माडि तिंगळिगे 3 लक्ष लाभ माड्तिद्दारे। नीवु कलिबेका? फ्रीडम आप अन्न ईगले डाउनलोड माडि। गदगु मत्ते हुब्बळ्ळि धारवाड़ ಭಾಗದಲ್ಲಿ ಕಾರ್ಯಕ್ರಮ ಮುಂದಿನ 28ನೇ ತಾರೀಕಿನವರೆಗೂ ಮುಂದಿನ ಹಂತದಲ್ಲಿ ನಡೆಯುತ್ತಾ ಇದೆ। ಫೆಬ್ರವರಿ 28ನೇ ತಾರೀಕಿನವರೆಗೆ 8ನೇ ತಾರೀಕಿನಿಂದ ಪ್ರಾರಂಭ ಮಾಡಿ 4ನೇ ತಾರೀಕು ಏನು ಮೊದಲನೇ ಹಂತದ ಪಟ್ಟಿ ಬಿಡುಗಡೆ ಮಾಡಿದ್ದು ಅವರೆಲ್ಲರ ಮತ್ತೊಂದು ಟಾಸ್ಕ್ ಕೊಡ್ತಕ್ಕಂತ ಸಭೆ ಕರೆದಿದ್ದೇವೆ ಮತ್ತು ಮುಂದಿನ 2ನೇ ಒಂದು ಕಂತೇನು ಬಿಡುಗಡೆ ಮಾಡಬೇಕು ಅಭ್ಯರ್ಥಿಗಳ ಹೆಸರನ್ನ ಅದಕ್ಕೂ ಸಹ 4ನೇ ತಾರೀಕಿನಂದು ಸಭೆ ಇಟ್ಕೊಂಡಿದ್ದೇವೆ। ಇಬ್ರಾಹಿಂ ಅವರು ನಾವು ಪಕ್ಷದ ಕೆಲವು ಪ್ರಮುಖರೆಲ್ಲ ಸೇರಿ ಚರ್ಚೆ ಮಾಡ್ತಾ ಇದ್ದೇವೆ। ಎಷ್ಟು ಜನಕ್ಕೆ ಪಟ್ಟಿ ಬಿಡುಗಡೆ ಆಗುತ್ತೆ? ಒಂದು ಕನಿಷ್ಠ 40 ರಿಂದ 50 ಜನದ 2ನೇ ಹಂತದ ಪಟ್ಟಿ ಬಿಡುಗಡೆ ಆಗುತ್ತೆ ಸರ್। ಇವರಿಬ್ಬರು ಆ ಒಂದು ಅಬ್ಬರದ ಇದರ ನಡವಳಿಕೆಯಲ್ಲಿ ನಿಮಗೆ ಆಶಾಭಾವ ಕಂಡು ಬಂದಿದೆ? ಯಾರು ಅಬ್ಬರ ಮಾಡಿದ್ದಾರೆ? ಅವರು ರಾಷ್ಟ್ರೀಯ ನಾಯಕರಾಗಿ ಅವರ ವಾಯ್ಸ್ನಲ್ಲಿ ಅಬ್ಬರ ಇದೆ। ಜನಸಂಘಟನೆಯಲ್ಲಿ ನನಗೇನು ಅವರೇನು ಅಬ್ಬರ ಇದೆ ಅಂತ ನನಗೇನು ಆ ರೀತಿಯ ಆತಂಕ ಏನಿಲ್ಲ, ಯಾಕೆಂದರೆ ಅವರ ಸಭೆಗಳಿಗೂ ನನ್ನ ಸಭೆಗೂ ಭಾಳ ವಿಶೇಷವಾದಂಥ ರೀತಿಯ ಒಂದು ಕಾರ್ಯಕ್ರಮಗಳದು। ಅವ್ರ ಕಾರ್ಯಕ್ರಮದಲ್ಲಿ ತಾವು ಹೇಳ್ತಕ್ಕಂಥ ರೀತಿಯಲ್ಲಿ ಬಿಜೆಪಿ ಪಕ್ಷದ ನಾಯಕರ ಬಗ್ಗೆ ನಮ್ಮ ಬಗ್ಗೆ ಅಬ್ಬರ ಮಾಡೋದು, ಕಾಂಗ್ರೆಸ್ನವರು ಬಿಜೆಪಿಯವರು ಕಾಂಗ್ರೆಸ್ನ ಬಗ್ಗೆ ನಮ್ಮ ಬಗ್ಗೆ ಅಬ್ಬರ ಮಾಡೋದು ಬಿಜೆಪಿಯವರು, ಇದು ನಡೀತಾ ಇದೆ। ಅವರ ಸಭೆಗಳಿಗೆ ಎಷ್ಟರ ಮಟ್ಟಿಗೆ ಜನಸ್ಪಂದನೆ ಇದೆ, ನಮ್ಮ ರಥಯಾತ್ರೆಗೆ ಜನಸ್ಪಂದನೆ ಯಾವ ರೀತಿ ಇದೆ, ಇದೆಲ್ಲ ನಿಮ್ಮ ಮುಂದೆ ಕಣ್ಣಾರೆ ನಡೀತಾ ಇದೆ। ಅದರಿಂದ ನಮ್ಮ ಒಂದು ಪಂಚರತ್ನ ರಥಯಾತ್ರೆಯ ಸುನಾಮಿ ಅಲೆ ಏನಿದೆ ಈ ಅಲೆಯ ಮುಂದೆ 2 ರಾಷ್ಟ್ರೀಯ ಪಕ್ಷಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ। ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ।